हेलो फ्रेंड्स, वेलकम बैक टू अनदर व्लॉग। टुडे व्लॉग ಏನಂದ್ರೆ ನಾಳೆ ಕೃಷ್ಣ ಜನ್ಮಾಷ್ಟಮಿ ಇದೆ। ಸೋ ಇದು ಸೆಪ್ಟೆಂಬರ್ 6th ಮಾಡ್ತಾ ಇರುವಂತ ವ್ಲಾಗ್। ಕೃಷ್ಣ ಜನ್ಮಾಷ್ಟಮಿನ ನಾನು ಪ್ರತಿ ಇಯರ್ ಸೆಲೆಬ್ರೇಟ್ ಮಾಡ್ತೀನಿ। ಇಂದಿನ ದಿನ ಹೇಗಿರುತ್ತೆ ಅಂತ, ಸೋ ಮೊದಲಿಗೆ ನಾನು ಈ ಒಂದು ಸ್ವೀಟ್ ನ ಪ್ರಿಪರೇಷನ್ ಮಾಡ್ಕೊಂಡೆ ದೇವರಿಗೆ ನೈವೇದ್ಯ ಇಡೋದಿಕ್ಕೆ ಅಂತ ಕೃಷ್ಣನಿಗೆ। ಸೋ ಹೇಗೆ ಮಾಡೋದಂತ ನೋಡೋಣ ಬನ್ನಿ। ಫಸ್ಟ್ ಒಂದು ಪ್ಯಾನ್ ನ ಇಟ್ಕೊಂಡು ಒಂದು ಬೌಲ್ ಅಷ್ಟು ಅವಲಕ್ಕಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ। ಸಿಮ್ಮೆಲ್ಲ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದ್ರೆ ತುಂಬಾನೇ ರೆಡ್ಡಿಶ್ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ। ಇವಾಗ ಆಗಿದೆ, ಈ ತರ ನೀವು ಬೆರಳಲ್ಲ ತಗೊಂಡು ನೋಡಿದ್ರೆ ಇಷ್ಟು ಕ್ರಿಸ್ಪಿ ಬಂದ್ರೆ ಸಾಕು, ರೆಡಿ ಆಗಿದೆ ಅಂತ। ಸೋ ಇದನ್ನ ಒಂದು ಪ್ಲೇಟ್ ಹಾಕಿ ಇಟ್ಕೋತಾ ಇದೀನಿ, ಇದು ತಣ್ಣಗಾಗೋದಿಕ್ಕೆ। ನೆಕ್ಸ್ಟ್ ಅದೇ ಬಾಣಲೆಗೆ ನಾನು 1 ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದೀನಿ। ಇದಕ್ಕೆ ನಾನು ಏನು ಮೆಜರ್ಮೆಂಟ್ ಕಪ್ಪನ್ನು ತೊಗೊಂಡಿದ್ದೆ, ಬೌಲಲ್ಲಿ 1 ಬೌಲ್ ಅವಲಕ್ಕಿನ ತೊಗೊಂಡಿದ್ದೆ ಅಲ್ವಾ, ಸೊ ಇದರಲ್ಲಿ ಅರ್ಧ ಬೌಲಷ್ಟು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ। ಅರ್ಧಕ್ಕೂ ಸ್ವಲ್ಪ ಕಮ್ಮಿ ಇದ್ದರೂ ಏನು ಪ್ರಾಬ್ಲಮ್ ಇಲ್ಲ। ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ। ಈ ರೀತಿ ಕಲರ್ ಚೇಂಜ್ ಆಗೋ ತನಕ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು। ಸೊ ಇದನ್ನು ಕೂಡ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತಿದ್ದೀನಿ। ಆ್ಯಂಡ್ ನೆಕ್ಸ್ಟು ತಣ್ಣಗಾಗಿರುತ್ತಲ್ಲ, ಸೊ ಆ ಅವಲಕ್ಕಿನ ನಾವು ಪೌಡರ್ ಮಾಡ್ಕೋಬೇಕು। ತುಂಬಾ ನೈಸ್ ಪೌಡರ್ ಆದರೂ ಓಕೆ, ಇಲ್ಲಾಂದರೆ ರವೆ ಥರ ಇದ್ದರೂ ನಡೆಯುತ್ತೆ। ನೆಕ್ಸ್ಟು ಅದೇ ಪ್ಯಾನ್ಗೆ ಮತ್ತೆ ನಾನು ಒಂದು 3 ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ। ಇದಕ್ಕೆ ಚಾಪ್ ಮಾಡಿರೋಂಥ ಬಾದಾಮನ್ನ ಹಾಕೋತಾ ಇದ್ದೀನಿ। ಡ್ರೈ ಫ್ರೂಟ್ಸ್ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು, ನಾನು ಬಾದಾಮ್ ಮಾತ್ರ ಯೂಸ್ ಮಾಡ್ತಿದ್ದೀನಿ। ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು। ಇದಾದಮೇಲೆ ನಾವು ಇವಾಗಲೇ ಪೌಡರ್ ಮಾಡಿಟ್ಟಿರೋಂಥ ಅವಲಕ್ಕಿ ತರಿ ಇದನ್ನು ಹಾಕಬೇಕು। ಆ್ಯಂಡ್ ಮತ್ತು ಫ್ರೈ ಮಾಡ್ಕೊಂಡಿರೋಂಥ ಕೊಬ್ಬರಿ ಮತ್ತು 1/4 ಕಪ್ಪಷ್ಟು ನಾನು ಇಲ್ಲಿ ಬೆಲ್ಲನ ಯೂಸ್ ಮಾಡ್ತಿದ್ದೀನಿ, ಅಂದರೆ ಅರ್ಧ ಕಪ್ ಇಲ್ಲ, ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಇದೆ, ಸೊ 1/4 ಕಪ್ ಅಂತ ಹೇಳ್ಬೋದು। ನೀವು ಅರ್ಧ ಕಪ್ ಬೇಕಿದ್ರು ಹಾಕೋಬೋದು, ನಮ್ಮನೇಲಿ ಸ್ವೀಟ್ ಸ್ವಲ್ಪ ಕಮ್ಮಿನೇ ತಿನ್ನೋದು, ಹಾಗಾಗಿ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ। ಸೊ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ। ಬೆಲ್ಲ ಇಲ್ಲಿ ಪೌಡರ್ ಆಗಿರಬೇಕು, ನೀವು ಮಾಮೂಲಿ ಬೆಲ್ಲ ಇದ್ದರೆ ಅದನ್ನು ಪೌಡರ್ ಕೂಡ ಮಾಡಿ ಯೂಸ್ ಮಾಡ್ಬೋದು, ಇಲ್ಲ ನಾನು ಇಲ್ಲಿ ಪೌಡರ್ ಬೆಲ್ಲನೇ ಯೂಸ್ ಮಾಡಿದ್ದೀನಿ। ಆ್ಯಂಡ್ 2 ಸ್ಪೂನ್ ಅಷ್ಟು ಪುಟಾಣಿನ ಈ ಥರ ಪೌಡರ್ ಮಾಡಿ ಹಾಕ್ಕೊಂಡಿದ್ದೀನಿ ಕಡಲೆನ, ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ 1/4 ಕಪ್ಪಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ ಒಂದು ಸ್ಮಾಲ್ ಗ್ಲಾಸಲ್ಲಿ। ನಿಮಗೆ ಗೊತ್ತಾಗುತ್ತೆ ಈ ಥರ ಉಂಡೆ ಕಟ್ಟೋ ಅದ್ರ ತನಕನೂ ನೀವು ಹಾಲನ್ನ ಯೂಸ್ ಮಾಡ್ಬೋದು। ಇದಾದಮೇಲೆ ಎಷ್ಟು ಸಾಫ್ಟಾಗಿ ಬೇಗ ಬೇಗನೆ ಉಂಡೆನ ನೀವು ಮಾಡ್ಕೋಬೋದು, ಕೈಗೆ ಸ್ವಲ್ಪ ತುಪ್ಪನ ಸೋರ್ಕೊಂಡು ಉಂಡೆ ಮಾಡ್ಕೊಳ್ಳಿ, ಸೊ ಈಸಿಯಾಗಿ ಬರುತ್ತೆ। ಸೊ ರೆಡಿ ಆಯಿತು ಕೃಷ್ಣನಿಗೆ ತುಂಬಾ ಇಷ್ಟ ಆಗಿರೋವಂಥ ಅವಲಕ್ಕಿ ಲಡ್ಡು। ಸೊ ಅದಾದಮೇಲೆ ಬೆಳ್ಳಿ ಐಟಮ್ಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಿತ್ತು। ಆ್ಯಂಡ್ ಈ ಸಲ ಕೃಷ್ಣ ಜನ್ಮಾಷ್ಟಮಿಗೆ ಸ್ವಲ್ಪ ಬೆಳ್ಳಿನ ಶಾಪಿಂಗ್ ಮಾಡಿದೆ, ಅದನ್ನು ತೋರಿಸ್ತಿದ್ದೀನಿ। ಪಾಪುಗೆ ತಿನ್ಸೋಕ್ಕೆ ಅಂತ ಬೌಲು ಮತ್ತು ಸ್ಪೂನ್ ತೊಗೊಂಡಿದ್ದೀನಿ। ಆ್ಯಂಡ್ ಕೃಷ್ಣ ಜನ್ಮಾಷ್ಟಮಿಗೆ ಪೂಜೆಯಲ್ಲಿ ನಾನು ಗ್ಲಾಸ್ಗಳು ಇಲ್ಲ ಅಂದರೆ ಜಾಮೂನ್ ಬೌಲ್ ಇಡ್ತಿದ್ದೆ, ಈ ಸಲ ಅದನ್ನು ಕೂಡ ಬೆಳ್ಳಿದ್ದು ಒಂದು ಪುಟ್ಟಾಣಿ ಬೌಲ್ನ ತೊಗೊಂಡಿದ್ದೀನಿ। ಆ್ಯಂಡ್ ಅಂಬೆಗಾಲು ಕೃಷ್ಣ ನನ್ನ ಮದುವೆ ಆದಾಗ ತೊಗೊಂಡಿದ್ದು, ಸೊ ಇದನ್ನೇ ಎವ್ರಿ ಇಯರ್ ನಾನು ಪೂಜೆ ಮಾಡ್ತೀನಿ। ಆ್ಯಂಡ್ ನೆಕ್ಸ್ಟು ಈ ಒಂದು ರಾಧಾಕೃಷ್ಣ ಫೋಟೋ ಇದೆ ಇಲ್ಲಿ, ಸೊ ಇದರ ಒಂದು ಟೇಬಲ್ ಇತ್ತು ನಮ್ಮ ಮನೆಯಲ್ಲಿ, ಸೊ ಅದನ್ನೇ ಇಟ್ಕೊಂಡಿದ್ದೀನಿ, ಇದ್ರ ಮೇಲೆ ರೆಡಿ ಮಾಡ್ಕೊಂಡು ದೇವ್ರನ್ನ ಕೂರಿಸೋಣ ಅಂತ। ಇವಾಗ ಇದನ್ನೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದೆ ನಾನು, ಅದಾದಮೇಲೆ ರಂಗೋಲಿನ ಬಿಡಿಸ್ತಾ ಇದ್ದೀನಿ, ಜಸ್ಟ್ ಸಿಂಪಲ್ ಆಗಿ ಒಂದು ರಂಗೋಲಿ ಹಾಕ್ತೀನಿ ಅಷ್ಟೇ। ಸೊ ಇದಾದಮೇಲೆ ಕೃಷ್ಣನ ಹೆಜ್ಜೆಗಳನ್ನ ಬಿಡಿಸ್ಕೋಬೇಕಲ್ಲ, ಅದಕ್ಕೆ ನಾನು ಕೈಗಳ ಸಹಾಯದಿಂದ ಈ ಥರ ಮಾಡ್ಕೋತೀನಿ, ಆ್ಯಂಡ್ ಅದ್ರ ಮೇಲೆ ಈ ಥರ ಹೆಜ್ಜೆಗಳನ್ನ ಬಿಡಿಸ್ಕೋತೀನಿ। ಸೊ ಇದಿಷ್ಟು ಕೂಡ ಇವಾಗ ರೆಡಿ ಆಯಿತು। ಆ್ಯಂಡ್ ಈ ಒಂದು ಕೃಷ್ಣನ ನಾನು ಈ ಸಲ ಹೊಸದಾಗಿ ಬೈ ಮಾಡಿದ್ದೀನಿ, ಪ್ರತಿ ಇಯರ್ ಕೂಡ ಒಂದು ಕೃಷ್ಣನ ನಾನು ಬೈ ಮಾಡ್ತೀನಿ। ಆ್ಯಂಡ್ ಈ ಒಂದು ಪುಟ್ ಅಂಬೆಗಾಲು ಕೃಷ್ಣನ ನಾನು ಎವ್ರಿ ಇಯರ್ ಇಡ್ತೀನಿ, ಸೊ ಇದನ್ನು ಕೂಡ ಹೊಸದೇನು ತೊಗೊಂಡಿರ್ತೀನಿ ಅದ್ರ ಜೊತೆ ಇದನ್ನು ಕೂಡ ಇಡ್ತೀನಿ ಪೂಜೆಗೆ। ಇವಾಗ ಬೆಳ್ಳಿದು ಎಲ್ಲ ಕೂಡ ನಾನು ಯಾವ್ದ್ಯಾವ್ದು ಬೇಕೋ ಐಟಮ್ಸ್ ಎಲ್ಲ ಕೂಡ ವಾಶ್ ಮಾಡಿ ಕ್ಲೀನ್ ಮಾಡ್ಕೊಂಡಿದ್ದೀನಿ। ಇದಾದಮೇಲೆ ನಾನಿಲ್ಲಿ 5 ವಿಳ್ಳೆದೆಲೆನ ಇಟ್ಟು ಅದ್ರ ಮೇಲೆ ತಟ್ಟೆನ ಇಟ್ಟು ಅದಕ್ಕೆ
ಒಂದು ಗ್ಲಾಸಷ್ಟು ಅಕ್ಕಿನ ಹಾಕಿ ಈ ಥರ ಹರಡ್ಕೊಂಡು ಅದ್ರ ಮೇಲೆ ಕೃಷ್ಣನ ಪ್ಲೇಸ್ ಮಾಡ್ತೀನಿ. ಅದ್ರ ಮುಂದೆನೆ ಈ ಪುಟಾಣಿ ಕೃಷ್ಣನ ಕೂಡ ನಾನು ಇಡ್ತೀನಿ. ಸೊ ಈ ಥರ ಪ್ರಿಪ್ರೇಷನ್ನ ಮಾಡ್ಕೊಂಡಿದ್ದೀನಿ. ನಾಳೆ ನಿಮಗೆ ಪೂಜೆ ವ್ಲಾಗ್ನ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಟ್ಸ್ ವ್ಲಾಗ್.